ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್ ಹಾಗೂ ಕೇಂದ್ರ ಸರ್ಕಾರ ಕೊಡಮಾಡುವ 2022 ಶೌರ್ಯ ಪ್ರಶಸ್ತಿಗೆ ಕರ್ನಾಟಕದಿಂದ ಇಬ್ಬರು ಪೋರರು ಆಯ್ಕೆಯಾಗಿದ್ದಾರೆ. ಪವರ್ ಟಿವಿ ಜೊತೆ ಈ ಇಬ್ಬರು ಪೋರರಿದ್ದಾರೆ. ಅವರು ಯಾವ ಒಂದು ವಿಭಾಗದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಆ ಜೊತೆಗೆ ಶೌರ್ಯ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಅನ್ನುವಂಥದ್ದನ್ನು ಆ ಇಬ್ಬರ ಜೊತೆ ಕೂಡ ಮಾತನಾಡೋಣ. ಮೊದಲಿಗೆ ಕೊಡಗಿನ ಒಬ್ಬ ಪೋರ ನಮ್ಮ ಜೊತೆ ಇದ್ದಾನೆ, ಅವರ ಹೆಸರೇನು, ಅವರು ಯಾವ ಊರು, ಯಾವ ಒಂದು ಸಾಧನೆ ಮಾಡಿದ್ದಕ್ಕಾಗಿ ಅವರಿಗೆ ಈ ಒಂದು ಶೌರ್ಯ ಪ್ರಶಸ್ತಿ ಲಭಿಸ್ತದೆ ಅನ್ನುವಂಥದ್ದನ್ನು ಕೇಳೋಣ. ತಮ್ಮ ಹೆಸರೇನು? ನನ್ನ ಹೆಸರು ದೀಕ್ಷಿತ್. ಯಾವ ಊರು? ನಾನು ಕರ್ನಾಟಕದಿಂದ ಬಂದಿದ್ದೇನೆ, ಊರು ಕೂಡ್ಲೂರು. ಕೂಡ್ಲೂರು. ಯಾವ ಒಂದು ಸಾಧನೆಯನ್ನು ಮಾಡಿದ್ರಿ ಅನ್ನುವಂಥ ಕಾರಣಕ್ಕೆ ತಮಗೆ ಒಂದು ಶೌರ್ಯ ಪ್ರಶಸ್ತಿ ಸಿಗ್ತಾ ಇದೆ? ನಾನು ಆಟಾಡಕ್ಕೆ ಹೋಗಿದ್ದೆ, ಆಗ ನಮ್ಮಮ್ಮ ಮಿಲ್ ಆನ್ ಮಾಡಿದ್ರು, ಆಗ ನನಗೆ ಗೊತ್ತಾಯಿತು ನಮ್ಮದೇ ಮಿಲ್ ಓಡ್ತಿರೋದು ಅಂತ. ಮಿಲ್ ಆನ್ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಅಮ್ಮ ಕಿರ್ಚಕ್ಕೆ ಶುರು ಮಾಡಿದ್ರು, ನಾನು ತಕ್ಷಣನೇ ಓಡೋದೆ. ಓಡೋಗಿ ನೋಡಿದ್ರೆ ಹಿಟ್ಟಿನ ಗಿರಣಿಗೆ ತಲೆ ಕುದ್ಲು ಸಿಗಾಕಂದಿತ್ತು. ಆ ತಕ್ಷಣನೇ ಮೇನ್ ಸ್ವಿಚ್. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮೇನ್ ಸ್ವಿಚ್ ಆಫ್ ಮಾಡಿ ತಲೆ ಕುದ್ಲು ಬಿಡಿಸ್ಕೊಬಂದು ಹಿಟ್ಟಿನ ಗಿರಣಿಯಿಂದ ಹೊರಕ್ಕೆ ಕರ್ಕೊಬಂದು ಮಲಗಿಸ್ಕೊಂಡೆ. ಮಲಗಿಸ್ಕೊಂಡು ಅಪ್ಪಂಗೆ ಫೋನ್ ಮಾಡಿದೆ. ಅಪ್ಪಂಗೆ ಫೋನ್ ಮಾಡಿದೆ, ಅಪ್ಪ ಕೆಲ್ಸಕ್ಕೆ ಹೋಗಿದ್ರು. ಅಪ್ಪ ಊರವ್ರಿಗೆ ಫೋನ್ ಮಾಡಿದ್ರು, ಊರವ್ರಿಗೆ ಫೋನ್ ಮಾಡಿದ್ರು, ಅವ್ರು ಬಂದು ಆಸ್ಪತ್ರೆ ಕರ್ಕೋದ್ರು. ಅಪ್ಪ ತಕ್ಷಣವೇ ಬಂದು ಆಸ್ಪತ್ರೆಗೆ ಹೋದ್ರು. ಆಸ್ಪತ್ರೆಗೆ ಹೋದ್ರು, ಆಸ್ಪತ್ರೆಗೆ ಹೋಗಿ ಕರ್ಕೊಬಂದ್ರು. ಇಷ್ಟು ನಡೆದೈತ್ ಘಟನೆ. ಓಕೆ, ನೀನು ಆಟಾಡ್ತಿದ್ದೀಯಲ್ಲ ಆ ಜಾಗಕ್ಕೂ ನಿಮ್ಮ ಮನೆ ಹಿಟ್ಟಿನ ಮಿಲಿಗೂ ಎಷ್ಟು ದೂರ ಇದೆ ಅಂತ? ಒಂದು 100 ಮೀಟರ್ 200 ಮೀಟರ್ ದೂರ. ನಿಮ್ಮ ಅಮ್ಮ ಕಿರಿಸ್ತಾ ಇದ್ದ ಸೌಂಡ್ ಕೇಳಿಸ್ತ ಅಷ್ಟು ದೂರದಲ್ಲಿ 200 ಮೀಟರ್ ಅಲ್ಲಿ ಕೇಳಿಸ್ತಿ ಅಷ್ಟು ಜೋರ ಕೇಳಿಸ್ತಿತ್ತ? 100 ಮೀಟರ್ ಕೇಳಿಸ್ತು ಸರ್. ಕೇಳಿಸ್ತಾ ಇತ್ತು. ಆಯ್ತು, ನಿಮ್ಮ ತಾಯಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಬಂದು ನೋಡಿದೆ ನೀನು, ಆ ಮೇನ್ ಸ್ವಿಚ್ ಅನ್ನು ಆಫ್ ಮಾಡಬೇಕು ಅಂತ ನಿಂಗೆ ಅನಿಸಿದಾದ್ರೂ ಯಾಕೆ ಅಂತ ತಕ್ಷಣಕ್ಕೆ ಆ ಹೊಳೆದಿದ್ದು ಹೇಗೆ ಅಂತ, ಹೇಗೆ ಹೊಳೆಯಿತು ಅಂತ? ನಾನು ನಮ್ಮ ತಂದೆ ತಾಯಿ ಮಿಲ್ ಓಡಿಸೋರಲ್ಲ, ಹಾಗೆ ನನ್ನ ಮೇನ್ ಸ್ವಿಚ್ಚು ಆಫ್ ಮಾಡೋದು ಆನ್ ಮಾಡೋದೆಲ್ಲ ನೋಡ್ಕೊಂಡಿದ್ದೆ ಸರ್. ಓಕೆ, ನೀವು ನೋಡ್ಕೊಂಡಿದ್ದು ಇವತ್ತು ಉಪಯೋಗಕ್ಕೆ ಬಂತು ತಮ್ಮ ತಾಯಿನ ರಕ್ಷಣೆ ಮಾಡೋದಕ್ಕೆ. ಓಕೆ, ಇದು ಈ ಘಟನೆ ಆದಮೇಲೆ ತಮ್ಮ ಕುಟುಂಬಸ್ಥರು, ನೆಂಟರು, ಊರಲ್ಲಿರೋ ಅಕ್ಕಪಕ್ಕದ ಮನೆಯವರು, ನಿನ್ನ ಸಹಪಾಠಿಗಳೆಲ್ಲ ಏನು ಹೇಳ್ತಾಯಿದ್ರು ನಿಂಗೆ ಆಗ? ನನ್ನ ಫ್ರೆಂಡ್ಸು ಹೇಳಿದ್ರು ಭಾರಿ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ. ಸರ್ಬರ್ದಲ್ಲಿ ನಿನಗೆ ಒಳಿತಲ್ಲ ಗ್ರೇಡ್ ಕಣ ನೀನು ಅಂದರು. ಆಮೇಲೆ ನಮ್ಮ ರಿಲೇಟಿವ್ಸು ಭಾರಿ ಒಳ್ಳೆ ಕೆಲಸ ಮಾಡಿದ್ಯಾ ಕಣೋ, ಈ ನಿನ್ನ ಈ ಥರನೇ ಇನ್ನೊಬ್ಬರು ಮಕ್ಕಳು ಈ ಸಂದರ್ಭದಲ್ಲೇ ಇನ್ನು ಈ ನಿನ್ನ ಥರನೇ ಇನ್ನು ಮುಂದುವರಿಲಿ ಅಂದರು. ಈಗ ಎಷ್ಟು ವರ್ಷ ನಿಮಗೆ? ನನಗೀಗ 9 ವರ್ಷ. 9 ವರ್ಷ. 8 ವರ್ಷ ಇದ್ದಾಗ ಈ ಸಾಧನೆ ಮಾಡಿದ್ದ? ಹಾಂ ಸರ್. ಓಕೆ ಓಕೆ. ಮತ್ತೊಬ್ಬರು ಪೋರ ಇದ್ದಾರೆ, ಅವರು ಕೂಡ ಈ ಒಂದು ಶೌರ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರು ಎಲ್ಲಿಯವರು, ಅವರು ಯಾವ ಒಂದು ಸಾಧನೆಯನ್ನು ಮಾಡಿದ್ದಕ್ಕೆ ಈ ಒಂದು ಪ್ರಶಸ್ತಿ ಲಭಿಸ್ತದೆ ಅನ್ನುವಂಥದ್ದನ್ನು ಕೇಳೋಣ. ಸರ್, ತಮ್ಮ ಹೆಸರೇನು, ಯಾವ ಒಂದು ಸಾಧನೆಯನ್ನು ಮಾಡಿದ್ದಕ್ಕೆ ತಮಗೆ ಈ ಒಂದು ಶೌರ್ಯ ಪ್ರಶಸ್ತಿ ಲಭಿಸ್ತಾ ಇದೆ? ನನ್ನ ಹೆಸರು ಕೀರ್ತಿ ವಿವೇಕ್ ಎಂ ಸಾವಕರ್. ನಾನು ಜಗಳೂರಿನಲ್ಲಿ NMK ಶಾಲೆಯಲ್ಲಿ ಓದ್ತಾ ಇದ್ದೇನೆ. ಅವತ್ತು ಒಂದಿನ ನಾವು ನಮ್ಮ ಫ್ಯಾಮಿಲಿ ಜೊತೆಗೆ ಅಗಸ್ನಹಳ್ಳಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ನಮ್ಮ ಊರಿಂದ ಸುಮಾರು ಒಂದು 25 ಕಿಲೋಮೀಟ್ರ್ ಅಷ್ಟೇ, ಭಾಳ ಹತ್ತಿರ ಇದೆ. ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು, ನಮ್ಮ ಅಪ್ಪಾಜಿ, ನಮ್ಮ ಅಮ್ಮ, ನಮ್ಮ ತಂಗಿ ಎಲ್ಲ ಹೋಗ್ತಾ ಇದ್ವಿ. ಹೋಗೋಬೇಕಾದ್ರೆ ಇನ್ನೇನು ನಾವೆಲ್ಲ ಅಂದ್ಕೊಂಡ್ವಿ, ಇನ್ನೇನು ಆ ದೇವಸ್ಥಾನ ನಮ್ದು ತಲುಪಿದ್ದೀವಿ ನಾವು ಅಲ್ಲಿಗೆ ಅಂತ ಅಂದ್ಕೊಂಡ್ವಿ. ಆದರೆ ಅಲ್ಲಿ ಒಂದು ನಾಯಿ ಅಡ್ಡ ಬಂದುಬಿಡ್ತು. ನಮ್ಮ ಅಪ್ಪಾಜಿ ಸ್ವಲ್ಪ ಸ್ಪೀಡಲ್ಲಿ ಇದ್ರೇನೋ ಗೊತ್ತಿಲ್ಲ, ಒಂದೇ ಸತಿ ಬ್ರೇಕ್ ಹಾಕ್ಬಿಟ್ರು. ಬ್ರೇಕ್ ಹಾಕಿದ ಫೋರ್ಸಿಗೆ ಗಾಡಿ ಪಲ್ಟಿ ಆಗ್ಬಿಡ್ತು. ಓಕೆ, ಪಲ್ಟಿಯಾಗಿ ಅದೊಂದು ಟ್ರಂಚ್ ಇದೆ, ಟ್ರಂಚ್ ಅಂದರೆ ಒಂದು ತೆಗ್ಗ ಇದೆ, ಅಲ್ಲಿಗೆ ಹೋಗಿ ಬಿದ್ದುಬಿಡ್ತು. ಅದು ಬೇರೆ ಒಂದು ಸ್ವಲ್ಪ ಫಾರೆಸ್ಟ್ ಇದೆ, ಅಟ್ಲಾಗಿ ಇಟ್ಲಾಗ ಫಾರೆಸ್ಟ್ ಇದೆ, ಹೊಲಗಳಿದೆ. 5:30 ಆಗಿರೋದ್ರಿಂದ, ಬೆಳಗ್ಗೆ 5:30 ಆಗಿದ್ದಿರೋದ್ರಿಂದ ಅಲ್ಲಿ ಯಾರೂ ಇದ್ದಿರಲಿಲ್ಲ. ಆಗ ನಾನು ನೋಡಿದೆ ನಮ್ಮ ಅಪ್ಪಾಜಿ ಸೀಟಿಂದ ಹೊರಗೆ ಬರೋಕ್ಕೆ ಆಗ್ತಾಯಿಲ್ಲ, ನಮ್ಮಮ್ಮ ಕೂಡ ಕಾನ್ಷಿಯಸ್ನೆಸ್ಸಲ್ಲೇ ಇಲ್ಲ, ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ, ಹಿಂಗೆ ಆಗಿಬಿಟ್ಟಿದ್ದಾರೆ. ನಾನು ನೋಡ್ತಾ ಇದ್ದೀನಿ, ಅವ್ರು ಮಾತಾಡ್ತಾ ಇಲ್ಲ. ನಮ್ಮ ತಂಗಿ ಕೂಡ ಅಳ್ತಾ ಇದ್ಲು ಆ ಸಂದರ್ಭದಲ್ಲಿ, ಅವಳಿಗೇನೋ ಸ್ವಲ್ಪ ಚಿಕ್ಕ ಪುಟ್ಟ ಇಂಜುರೀಸ್ ಆಗಿದ್ವೇನೋ. ಆವಾಗ ನಾನು ಸೀಟ್ ಹಿಂದೆ ಒಂದು ಹೆಡ್ ರೆಸ್ಟರ್ ಇರುತ್ತಲ್ಲ, ಅದನ್ನು ತಗೊಂಡು ಗ್ಲಾಸ್ ಹೊಡಿಯೋಣ ಅಂತ ಹೋದೆ.
ಆದರೆ ಅದು ಬರಲೇ ಇಲ್ಲ ಅಡ್ರೆಸ್ಟರ್. ಆವಾಗ ನಾನು ಒಡೆಯೋಣ ಅಂತ ನೋಡ್ತಾ ಇದ್ದೀನಿ, ಯಾಕಂದರೆ ಡೋರೇ ಓಪನ್ ಆಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ನಾನು ನಮ್ಮ ಫ್ಯಾಮಿಲಿನ ಹೊರಗೆ ಕರ್ಕೊಂಬರ್ಬೇಕಾಗಿತ್ತು. ನಮ್ಮ ಫ್ಯಾಮಿಲಿಯಲ್ಲಿ ನಾನು ಒಬ್ಬನೇ ಎಚ್ಚರ ಇರೋದು, ಯಾರಿಗೂ ಎಲ್ಲರಿಗೂ ಸ್ವಲ್ಪ ಇಂಜುರೀಸ್ ಆಗಿದೆ, ನನಗೆ ಸ್ವಲ್ಪ ಏನು ಆಗಿದ್ದಿಲ್ಲ. ನನಗೆ ಒಂದು ನಂದೊಂದು ಕರ್ತವ್ಯ ಇತ್ತು ಅದನ್ನು ಮಾಡಬೇಕು ಅಂತ. ನಾನು ನನ್ನ ಮೆಟಲ್ ವಾಟರ್ ಬಾಟಲ್ ತೊಗೊಂಡ್ಬಿಟ್ಟು ಗ್ಲಾಸ್ ಹೊಡೆದೆ, ಮುಂದಿನ ವಿಂಡ್ಶೀಲ್ಡನ್ನು ಹೊಡೆದ್ಬಿಟ್ಟೆ. ಹೊಡೆದಿರೋಂಥ ಫೋರ್ಸಿಗೆ ಒಂದು ಕೆಲವೊಂದು ಪೀಸಸ್, ಗ್ಲಾಸ್ ಪೀಸಸ್ಸು ನನ್ನ ಕೈಯಲ್ಲಿ ಇಲ್ಲೆಲ್ಲ ತರಚ್ಬಿಡ್ತು, ಬ್ಲಡ್ ಎಲ್ಲ ಬರೋಕ್ಕೆ ಶುರು ಆಯಿತು. ಸ್ವಲ್ಪ ಜಾಗ ಇತ್ತು, ಒಬ್ಬರು ಹೋಗೋಷ್ಟು ಜಾಗ ಇತ್ತು. ನಾನು ಹೋದೆ, ಎಲ್ಲ ಕಲ್ಲು ತಗೊಂಡು ಅಷ್ಟು ವಿಂಡ್ಶೀಲ್ಡ್ ಹೊಡೆದೆ. ವಿಂಡ್ಶೀಲ್ಡ್ ಹೊಡೆದು ನಮ್ಮ ಅಪ್ಪಾಜಿನ ಮೊದಲು ಕರ್ಕೊಂಬಂದೆ, ಹೊರಗೆ ಕರ್ಕೊಂಬಂದೆ, ನಮ್ಮ ತಂಗಿನ ಕರ್ಕೊಂಬಂದೆ, ಆಮೇಲೆ ನಮ್ಮ ಅಮ್ಮನ ಕರ್ಕೊಂಬಂದೆ. ಅವ್ರಿಗೆ ಆಮೇಲೆ ಕಾನ್ಷಿಯಸ್ನೆಸ್ ಆಯಿತು. ಆಮೇಲೆ ಅಲ್ಲಿ ನೋಡ್ತೀನಿ, ಕೆಲವೊಬ್ರು ಹೋಗ್ತಾ ಇದ್ರು ಅಲ್ಲೇ, ಅವ್ರು ನಿಲ್ಲಿಸಿದ್ರು, ಅವರು ಗಾಡಿ ನಿಲ್ಲಿಸಿ ಎಲ್ಲ ವಿಚಾರಿಸ್ತಾ ಇದ್ರು. ನಾನು ಆವಾಗ ಪೊಲೀಸ್ಗೆ ಫೋನ್ ಮಾಡಿದೆ, ಅವರು 10 ನಿಮಿಷದಲ್ಲೇ ಬಂದುಬಿಟ್ರು, ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಆದರೆ ಆಂಬ್ಯುಲೆನ್ಸ್ ಅವರು ಬರಲೇ ಇಲ್ಲ. ಫೋನ್ ಮಾಡಿದಾಗ, ಏ ನೀನು ಸುಳ್ಳು ಹೇಳ್ತಾ ಇದೀಯಾ, ಈ ಥರ ಆಗಲೇ ಇಲ್ಲ, ನೀನು ಹೆಂಗೆ ಹೇಳ್ತಾ ಇದೀಯಾ ಅಂತ ಹಂಗೆಲ್ಲ ಕ್ವ್ಯಾರಿ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಇವ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ನಮ್ಮ ಅಪ್ಪಾಜಿ ಸ್ಕೂಲ್, ನಮ್ಮ ಅಪ್ಪಾಜಿ ಕೂಡ ಟೀಚರು, ಅವ್ರ ಸ್ಕೂಲಲ್ಲಿ ಕೊಲೀಗ್ಸ್ಗೆ ಫೋನ್ ಮಾಡಿದೆ, ನಮ್ಮ ರಿಲೇಟಿವ್ಸ್ಗೆ ಫೋನ್ ಮಾಡಿದೆ ಜಗಳೂರಲ್ಲಿರೋಂಥ. ಆ ರೀತಿ ನಾವು ಹಾಸ್ಪಿಟಲ್ಗೆ ಹೋದ್ವಿ. ಈ ಒಂದು ಘಟನೆ ಆದ ತಕ್ಷಣ ಆಕ್ಸಿಡೆಂಟ್ ಆಯಿತು, ನಿಮ್ಮ ತಂದೆ ತಾಯಿ ತಂಗಿ ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ತಂಗಿ ಒಂದು ಕಡೆ ಅಳ್ತಿದ್ದಾರೆ, ತಂದೆಗೂ ಕೂಡ ಬ್ಲಡ್ ಎಲ್ಲ ಬರ್ತಾಯಿದೆ, ಪ್ರಜ್ಞೆ ಇಲ್ಲ, ತಾಯಿಗೂ ಪ್ರಜ್ಞೆ ಇಲ್ಲ, ತಮಗೂ ಕೂಡ ಗಾಯಗಳಾಗಿದ್ರು. ತಕ್ಷಣಕ್ಕೆ ಇದೇ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತ ಆ ಧೈರ್ಯ ಬಂದಿದ್ದು ಹೇಗೆ? ಒಂದು ಜೊತೆಗೆ ಆ ಬಾಟಲ್ ಮತ್ತು ಆ ಸೀಟ್ ಹೆಡ್ ರೆಸ್ಟ್ ಇರುತ್ತೆ, ಅದನ್ನು ತೊಗೊಂಡು ಗಾಜನ್ನು ಹೊಡೆದು ಹೊರಗಡೆ ಕರ್ಕೊಂಬರ್ಬೇಕು ಅನ್ನೋಂಥ ಹೊಳೆದಿದ್ದು ಹೇಗೆ ಅಂತ. ಇದಕ್ಕೆ ಯಾವುದೋ ಇನ್ಸ್ಪಿರೇಷನ್ ಇತ್ತ ಅಂತ ಯಾವ್ದಾದ್ರೂ, ಅಂದರೆ ಏನಾದರೂ ಸಿನಿಮಾಗಳು ನೋಡ್ತಾ ಇದ್ರಾ ಅಥವಾ ಬೇರೆ ಏನಾದರೂ, ಯಾವ ಒಂದು ಹೊಳೆದಿದ್ದು ಹೇಗೆ ಉಪಾಯ ಇದೊಂದು? ಅಂದರೆ ನಾನೆಲ್ಲ ಓದಿದ್ದೆ, ಯಾವುದೋ ಕಾರ್ ಮ್ಯಾನ್ಯಲಲ್ಲೋ ಅಥವಾ ಯಾವುದೋ ಈ ನನ್ನ ಯೂಟ್ಯೂಬಲ್ಲೋ ಯಾವುದ್ರಲ್ಲ ನೋಡಿದ್ದೆ, ಎಡ್ರೆಸ್ಟರ್ ತೊಗೊಂಡು ಗ್ಲಾಸ್ ಹೊಡಿಯೋದಕ್ಕೆ ಅಲ್ಲಿ ಸ್ವಲ್ಪ ಜಾಗ ಕೊಟ್ಟಿರ್ತಾರೆ ಅಂತ. ಆ ಸಂದರ್ಭದಲ್ಲಿ ಒಳಿತು, ಆದರೆ ಅದನ್ನು ತೊಗೊಂಡು ಹೊಡಿಯೋಕೆ ಆಗಲಿಲ್ಲ, ಮೆಟಲ್ ವಾಟರ್ ಬಾಟಲ್ ತೊಗೊಂಡು ಹೊಡೆದೆ. ಈ ರೀತಿ ಈ ಎಲ್ಲರೂ ಈಗ ಯಾವುದೇ ಒಂದು ಸಂಕಷ್ಟ ಆಗಿರ್ಬೋದು, ಆಕ್ಸಿಡೆಂಟ್ ಅಂತ ಅಲ್ಲ, ಈಗ ಬೇರೆ ರೀತಿಯಾದಂಥ ಒಂದು ಸಂಕಷ್ಟ ಬಂದ್ರಿ, ಯಾರಿಗೆ ಆಗಿರ್ಬೋದು, ಅದು ಫ್ಯಾಮಿಲಿ ಮೆಂಬರ್ಸ್ಗೆ ಅಂತ ಅಲ್ಲ, ಯಾವುದೇ ರೀತಿ ಎಮೋಷ್ನಲ್ ಆಗಬಾರ್ದು. ಎಮೋಷ್ನಲ್ ಆದರೆ ಅಲ್ಲಿ ಪ್ರಯೋಜನ ಇರೋಲ್ಲ, ಅದು ಆ ಜೀವನ ಉಳಿಸೋದು ಹೇಗೆ ಅಂತ ನೋಡಬೇಕು ಅಂತ ನಾನು ಹೇಳ್ಬಿಟ್ಟು. ಆಗ ಎಷ್ಟು ವರ್ಷ ತಮಗೆ ಈಗ? ನನಗೆ ಈಗ 12 ವರ್ಷ. 11 ವರ್ಷ ಇದ್ದಾಗ ನಡೆದಿದೆ ಈ ಘಟನೆ? ಇಲ್ಲ ಇಲ್ಲ, 12 ವರ್ಷ ಇದ್ದಾಗೆ ನಡೆದಿದ್ದು, ಆಗಸ್ಟ್ 21 ಇದೇ ವರ್ಷ. ಓಕೆ, ಈ ವಯಸ್ಸಿನಲ್ಲೂ ಕೂಡ ಇಂಥ ಒಂದು ಧೈರ್ಯವನ್ನು ಪ್ರದರ್ಶನ ಮಾಡಿ, ಸಾಹಸವನ್ನು ಮಾಡಿ, ತಮ್ಮ ಕುಟುಂಬಸ್ಥರನ್ನು ರಕ್ಷಣೆ ಮಾಡಿದ್ರಿ. ಬಹುತೇಕರು ಮಕ್ಕಳಿಗೂ ಕೂಡ ತಕ್ಷಣಕ್ಕೆ ಈ ಒಂದು ಐಡಿಯಾ ಬರೋದಿಲ್ಲ, ಧೈರ್ಯ ಬರಲ್ಲ, ಏನು ಮಾಡಬೇಕು ಅಂತ ತೋಚೋದಿಲ್ಲ. ಸಹಜವಾಗಿ ತಮ್ಮ ಸ್ನೇಹಿತರು ಸ್ಕೂಲ್ಗೆ ಹೋದಾಗೆಲ್ಲ ಯಾವ ರೀತಿಯಾಗಿ ತಮ್ಮನ್ನು ನೋಡೋದಕ್ಕೆ ಶುರು ಮಾಡಿದ್ರು ಅಂತ? ಆಗ ಜೊತೆಗೆ ಕುಟುಂಬಸ್ಥರು ನೆಂಟರು ಎಲ್ಲ ಏನು ಹೇಳ್ತಿದ್ರು? ಆಗ ನಾನು ಈಗ ಮಾಡಿರೋದ್ರಿಂದ ಅವರಿಗೆಲ್ಲ ಹೆಮ್ಮೆ ಆಯಿತು, ನಮ್ಮ ಜಗಳೂರಿನ ಹುಡುಗ ದೆಹಲಿಯಲ್ಲಿ ICCW ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್ ಆಗಿರ್ಬೋದು ಅಥವಾ ಕರ್ನಾಟಕ ಗೌರ್ಮೆಂಟಿಂದ ಗವರ್ನರ್ ಕೂಡ ನಮಗೆ ಆನರ್ ಮಾಡಿದರು, ಹೊಯ್ಸಳ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ರೆ ಈ ಜಗಳೂರಿನ ಹುಡುಗ ಈ ರೀತಿ ಮಾಡಿದ್ದಾನೆ ಅಂತ ಎಲ್ಲರಿಗೂ ಹೆಮ್ಮೆ ಆಗಿತ್ತು. ಆಗ ನಮ್ಮ ಡಿಸ್ಟಿಕ್ಕಿನ MP DC ಅವರೆಲ್ಲ ಹೊಗಳಿಕೆಯನ್ನು ಕೊಟ್ಟಿದ್ದರು. ಆಮೇಲೆ ನಮ್ಮ ಸ್ಕೂಲಿನ ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಹೆಡ್ ಮಾಸ್ಟರ್ಸ್ ಎಲ್ಲರೂ ಹೋಗ್ಲಿಕ್ಕೆ ಕೊಟ್ಟಿದ್ರು. ಆಮೇಲೆ ನಾನು ಈ ರೀತಿ ಮಾಡಿದ್ದೀನಿ ಅಲ್ಲ, ಇದರಿಂದ ಎಲ್ಲರೂ ಒಂದು ಬೆಂಬಲ ತಗೋಬೇಕು, ಇನ್ಸ್ಪಿರೇಷನ್ ಆಗಬೇಕು, ನನ್ನಿಂದ ಒಂದು ಸ್ವಲ್ಪ ಜನಕ್ಕೆ ಇನ್ಸ್ಪಿರೇಷನ್ ಆಗಬೇಕು ಅಂತ ಹೇಳಿದರು. ಇದೇ ರೀತಿ ನೀನು ಮುಂದೋರಿ ಅಂತ ಹೇಳಿದರು ಸರ್. ಈಗ ದೆಹಲಿಯಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದೀರಿ, ಹೇಗನ್ನಿಸಿದೆ? ಖುಷಿ ಆಗ್ತಾ ಇದೆ. ನಾನು ಒಂದು ಕಡೆ ಕೆಲಸ ಮಾಡಿರ್ಬೋದು, ಅದನ್ನು ಗುರುತಿಸೋದಿದೆ ಅಲ್ಲ, ಅದು ನನಗಿಂತ ಒಂದು ಒಳ್ಳೆ ಕೆಲಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಗುರುಸಿರೋದ್ರಿಂದ, ಗುರುತಿಸ್ತೋರಿಂದ ಎಲ್ಲರಿಗೂ ಧನ್ಯವಾದವನ್ನು ಹೇಳೋಕ್ಕೆ ಅರ್ಪಿಸ್ತೀನಿ ಸರ್. ಇದಿಷ್ಟು ಇಬ್ಬರು ಸಾಧನೆಯನ್ನು ಮಾಡಿರುವಂತಹ ಬಾಲಕರ ಅಭಿಪ್ರಾಯಗಳು.
ಇವರಿಬ್ಬರಿಗೂ ಕೂಡ ಪವರ್ ಟಿ ವಿ ಕಡೆಯಿಂದ ಅಭಿನಂದನೆಗಳು, ಜೊತೆಗೆ ಮತ್ತಷ್ಟು ಈ ರೀತಿಯಾದಂಥ ಸಾಧನೆಗಳನ್ನು ಮಾಡಲಿ ಅಂತ ನಮ್ಮ ಆಶಯವೂ ಕೂಡ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ನವದೆಹಲಿಯಿಂದ ಸಂತೋಷ ಸಳ್ಳಿ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.